ಇವತ್ತಿನ ವಿಧಾನಸಭೆ ಕಲಾಪದಲ್ಲಿ ಗಲಾಟೆ ಆಗುತ್ತೆ, ಗದ್ದಲ ಆಗುತ್ತೆ, ಏನಾಗುತ್ತೋ ಏನೋ ಅಂತೆಲ್ಲ ಬಿಜೆಪಿಯವರಲ್ಲಿ ಟೆನ್ಷನ್ ಪಡ್ಕೊಂಡಿದ್ರು. ವರ್ತೂರು ಮಾತ್ರ ಹಾಗಾಗಲಿಲ್ಲ. ಪಾಪ ರಾತ್ರಿಯೆಲ್ಲ ಏನು ಮಾಡ್ತಿದ್ರು ಏನೋ, ಸದನದಲ್ಲಿ ಆರಾಮವಾಗಿ ನಿದ್ದೆ ಹೊಡಿತಾ ಇದ್ರು, ಆಕಳಿಸಿ ತೂಕಡಿಸಿ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ರು. ಅಷ್ಟ ಅಕ್ಕಪಕ್ಕದವರು ಗೇಲಿ ಮಾಡ್ತಿದ್ರು ಏನೋ, ಹ್ಯಾಪ್ ಮೋರೆ ಹಾಕ್ಕೊಂಡು ಕುಳಿತಿದ್ದ ವರ್ತೂರು ಪ್ರಕಾಶ ಮಧ್ಯೆ ಮಧ್ಯೆ ಎಚ್ಚರವಾಗಿ ಕಣ್ಣು ಮುಚ್ಚಿಕೊಳ್ತಾ ಇದ್ರು. ಅಂತಕ್ಕಂಥದ್ದು ನಾವಿಲ್ಲಿ ಮರ್ಷಿ ಅವ್ರನ್ನ ಮಾಡಿ ಪೂರ ಅಂತ ಹೇಳ್ತಾ ಇದ್ದೀವಿ. ಸೊ ಅದೇನು ಆಗ್ಲಿಲ್ಲ ಬಿಡಿ, ಅದು ನಿಷೇಧ ಮಾಡೋದು ಕಷ್ಟದ ಕೆಲಸ, ಅದಾಗ್ಲಿಲ್ಲ. ಸೊ ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಗೌರಿಬಿದನೂರಿನವರು, ನಮ್ಮೆಲ್ಲರ ಮನಸ್ಸು ತುಂಬಾ ನೋವು ಆಗಿದೆ ಅಂತಕ್ಕಂಥದ್ದನ್ನು ತಿಳಿಸಿ, ಇನ್ನು ಜಿ ನಾರಾಯಣರವರು ಅವರು ಕೂಡ ಒಳ್ಳೆ ಗಾಂಧಿವಾದಿಗಳಾಗಿದ್ದು, ಕನ್ನಡದ ಕಟ್ಟಾಳುಗಳಾಗಿದ್ದವರು, ರಾಜಕೀಯ ಕ್ಷೇತ್ರದಲ್ಲಿದ್ದವರು ಕೂಡಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಮರ್ಸಿ ಅವ್ರನ್ನ ನಾವು ಸಂತಾಪವನ್ನು ಸೂಚಿಸ್ತಾ ಇದೆ. ಇದರಲ್ಲಿ ನನಗೆ ಮೂರು ಜನ ಸಂಸ್ಕೇನ ಮಾಡಿದಂತ ಒಬ್ಬ ಚಿಂತನಾಶೀಲ. ಇಂದು ಅಧಿವೇಶನ ಆರಂಭವಾಯಿತು. ಮುಖ್ಯಮಂತ್ರಿಯಾಗಿ ಸದಾನಂದಗೌಡರಿಗೆ ಇದು ಮೊದಲ ಅಧಿವೇಶನ. ಬಹಳ ದಿನಗಳಿಂದ ಪ್ರತಿಪಕ್ಷಗಳ ಒತ್ತಾಯ ಕೂಡ ಇತ್ತು ಸದನ ಕರೆಯಬೇಕು ಅಂತೇಳಿ. ಹಾಗಾಗಿ ಸದನವನ್ನು ಇಂದಿನಿಂದ ವರ್ಷ 20ರವರೆಗೆ ನಿಗದಿ ಮಾಡಲಾಗಿದೆ. ಕಳೆದ 15 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ. ಆದರೆ ಮೊದಲ ದಿನ ಎಂದಿನಂತೆ ಈ ಅವಧಿಯಲ್ಲಿ, ಅಂದರೆ ಕಳೆದ ಅಧಿವೇಶನದ ಮತ್ತು ಈ ಅಧಿವೇಶನದ ಮಧ್ಯೆ ಹಿರಿಯರು ಯಾರಾದರೂ ತೀರಿಕೊಂಡಿದ್ದರೆ ಅವರೆಲ್ಲರಿಗೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತೆ. ತಾವು ಕೂಡ ಈಗ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ ಸದನದೊಳಗೆ ನಡೀತಾ ಇರುವಂಥ ಕಲಾಪವನ್ನು. ಬಹುತೇಕ ಶ್ರದ್ಧಾಂಜಲಿ ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ಹಿರಿಯರ ಗುಣಗಾನ ನಡೆಯುತ್ತೆ. ಈ ಸಂದರ್ಭದಲ್ಲಿ ಈಗಾಗಲೇ ತೀರ್ಕೊಂಡಂಥ ಗೋರ್ಪಡೆ ಆಗಿರ್ಬೋದು, ಶ್ರೀಕಂಠಯ್ಯ ಅಥವಾ ಜಿ ನಾರಾಯಣ ಅವ್ರ ಬಗ್ಗೆ ಮಾತನಾಡಲಾಗುತ್ತೆ. ಜೊತೆಗೆ ರಾಜ್ಯಕ್ಕೆ ಹೆಮ್ಮೆ ತಂದುಕೊಟ್ಟ ಇಬ್ಬರ ಬಗ್ಗೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ ಮತ್ತು ಸರಸ್ವತಿ ಸಮ್ಮಾನ ಪಡೆದ ಭೈರಪ್ಪ ಅವ್ರ ಬಗ್ಗೆನೂ ಕೂಡ ಮಾತನಾಡಲಾಗುತ್ತೆ. ಅಂದರೆ ಈ ರೀತಿ ಇದೊಂದು ರೀತಿ ಪೊಲಿಟಿಕಲ್ ಚರ್ಚೆ ಇರಲ್ಲ, ಇಲ್ಲಿ ಬೇರೆಯದೇ ಆದ ಚರ್ಚೆ ಇರುತ್ತೆ. ಈ ಚರ್ಚೆಯನ್ನು ಬಹುತೇಕರು ಆಲಿಸ್ತಾ ಇರೋ ಮತ್ತು ಕೇಳಿಸ್ಕೊಳ್ತಾ ಇರುವ ರೀತಿಯನ್ನು ತಾವು ಸದನದ ಒಳಗಡೆ ಗಮನಿಸ್ತಾ ಇದ್ದೀರಿ. ನಮ್ಮ ನಾಯಕರೆಲ್ಲರೂ ಕೂಡ ನಿದ್ದೆ ಮಾಡೋದ್ರ ಮೂಲಕ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸದನದಲ್ಲಿ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಬಹುತೇಕ ಇವರು ನಿದ್ದೆ ಮಾಡೋದಕ್ಕೆ ಸದನಕ್ಕೆ ಯಾಕೆ ಬರ್ತಾ ಇದ್ದಾರೆ, ಇದನ್ನು ಮನೆಯಲ್ಲೇ ಮಾಡ್ಬೋದಿತ್ತು. ಆದರೆ ಸದನಕ್ಕೆ ಆಗಮಿಸಿ ನಿದ್ದೆ ಹೊಡೆಯೋದು ಬಹುಶಃ ಸದನಕ್ಕೂ ಅಗೌರವ. ಜೊತೆಗೆ ಅಲ್ಲಿ ಕೆಲವರು ಪ್ರಿಪೇರ್ ಆಗಿ ಬಂದವರು ತಮ್ಮ ಮಾತನ್ನು ಕೇವಲ ಸ್ಪೀಕರ್ಗೂ ಅಥವಾ ಅಲ್ಲಿ ಕುಳಿತಿರೋ ಅಧಿಕಾರಿಗಳಿಗೆ ಮಾತಾಡ್ತಾ ಇದ್ದಾರೋ ಅಥವಾ ಸದನದಲ್ಲಿರೋ ಸದಸ್ಯರಿಗೆ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೋ ಅನ್ನೋ ಅನುಮಾನ ಅಲ್ಲಿ ಕಾಡ್ತಾ ಇತ್ತು. ಇದ್ರ ಬಗ್ಗೆ ಮಾತಾಡೋಣ.